ನನ್ನ ಕುಮಾರಸ್ವಾಮಿ ಈ ಕೈಲಾಸದಲ್ಲೇ ಕಾಲು ಇಡುವುದಿಲ್ಲವೆಂದನೆ? ನನ್ನ ಕುಮಾರನಿಲ್ಲದ ಈ ಕೈಲಾಸದಲ್ಲಿ ಪಾರ್ವತಿ ನೆಮ್ಮದಿಯಿಂದ ಬಾಳಲಾಗುವುದೇ? ಇಲ್ಲ ಇಲ್ಲ, ನಾನೇ ನೇರವಾಗಿ ಹೋಗಿ ನನ್ನ ಕುಮಾರನಿಗೆ ನಡೆದ ವಾಸ್ತವನ್ನು ತಿಳಿಸಿ ಜೊತೆಲೆ ಕರೆದುಕೊಂಡು ಬರುವೆ. ಪಾರ್ವತಿ, ನನ್ನ ತಡೆಯುವ ಪ್ರಯತ್ನ ಮಾಡಬೇಡಿ ಪ್ರಭು. ಎಲ್ಲಿ ನೀನಿರುವೆ ಕುಮಾರ, ನನ್ನ ಕಣ್ಣಿಗೆ ಕಾಣಿಸು ಬಾರ. ಹೆತ್ತವರ ಮೇಲೆ ಈ ಕೋಪವೇ ತಗೆ, ಎಲ್ಲ ಬಿಟ್ಟು ಬೇಗ ಬಾರ. ಎಲ್ಲಿ ನೀನಿರುವೆ ಕುಮಾರ, ನನ್ನ ಕಣ್ಣಿಗೆ ಕಾಣಿಸು ಬಾರ. ಹೆತ್ತವರ ಮೇಲೆ ಈ ಕೋಪವೇ ತಗೆ, ಎಲ್ಲ ಬಿಟ್ಟು ಬೇಗ ಬಾರ. ಕರಳು ಕೊಯ್ಯಬೇಡ, ನನ್ನ ವೇದನೆ ನೋಡು ಬಾರಯ್ಯ. ಚಿಕ್ಕ ಮಗು ನಿನ್ನು ದೊಡ್ಡ ಮನವ ತೋರಿ ಬಾರಯ್ಯ. ಎಲ್ಲಿ ನೀನಿರುವೆ ಕುಮಾರ, ನನ್ನ ಕಣ್ಣಿಗೆ ಕಾಣಿಸು ಬಾರ. ಹೆತ್ತವರ ಮೇಲೆ ಈ ಕೋಪವೇ ತಗೆ, ಎಲ್ಲ ಬಿಟ್ಟು ಬೇಗ ಬಾರ. ಕುಮಾರ ಕುಮಾರ, ನೀನೇಗೆ ಬಂದೆ ಇಲ್ಲಿಗೆ? ನಾನು ಬರಲಾರನೆಂದು ಆ ನಾರದರಿಗೆ ಹೇಳಿದ್ನಲ್ಲ, ನಿನಗೆ ಹೇಳಿಲ್ಲವೇ? ಹೇಳಿದನು ಕಂದ. ಅದೇ, ಬರಲಾರವೆನ್ನಲು ಕಾರಣವೇನೋ ತಿಳಿಯಬೇಕೆಂದು ಬಂದಿರುವೆ. ಹೆತ್ತವರ ಮೇಲೆ ಇಷ್ಟು ಕಾಠಿನ್ಯ ಬೇಕೇ ಕಂದ? ಹೆತ್ತವರೇ ಕಡುಕರಾದ ಮೇಲೆ ಮಗನು ಹೀಗೆ ನಡೆದುಕೊಳ್ಳುತ್ತಾನೆ. ಹೆತ್ತ ಪ್ರೀತಿ ಕೂಡ ಕಲುಷಿತವಾಯಿತೆಂದು ನನಗಿದುವರೆಗೂ ತಿಳಿಯದು. ಹೆತ್ತ ಮಕ್ಕಳಲ್ಲಿ ತೋರುವ ಪ್ರೀತಿಯಲ್ಲೂ ಕೂಡ ಎಷ್ಟು ತಾರತಮ್ಯತೆ ಇರುವುದೆಂದು ತಿಳಿಯಲಾರದೆ ಹೋದೆ. ಗಣಪತಿಗೆ ಮೊದಲು ಮದುವೆ ಮಾಡುವೆವೆಂದು ಒಂದು ಮಾತು ನನಗೆ ಹೇಳಿದ್ರೆ ಒಪ್ಪಿಕೊಳ್ಳುತ್ತಿದ್ದನಲ್ಲ. ಹೆತ್ತ ಮಗನಿಗೆ ಮೋಸ ಮಾಡಕ್ಕೆ ಎಷ್ಟು ನಾಟಕ ಮಾಡಬೇಕೆ? ಛೆಛೆ! ಕಂದನೆ, ನೀನು ಅಪಾರ್ಥ ಮಾಡಿಕೊಳ್ಳುತ್ತಿರುವೆ. ಗಣಪತಿ ಧರ್ಮಬದ್ಧವು ಶಾಸ್ತ್ರಬದ್ಧವಾಗಿಯೇ ಆ ಪಂದ್ಯದಲ್ಲಿ ಗೆದ್ದಿರುವನು. ಸಾಕು ಮೇಡಮ್ಮ, ನಿನ್ನ ಧರ್ಮೋಪದೇಶವನ್ನು ಒಂದು ಬಾರಿ ಮುರಿದು ಹೋದ್ರೆ ಮನಸ್ಸು ಮತ್ತೆ ಬೇಸಿಯಲ್ಲ, ಹಾಗೆ ಬೇಸಿಗೆಗೊಂಡರೆ ಅದು ಮನಲೇ ಅಲ್ಲ. ನೀನೆಷ್ಟು ಪ್ರಯತ್ನ ಪಟ್ಟರೂ ಈ ಕುಮಾರಸ್ವಾಮಿ ಆ ಮೋಸದ ಕೈಲಾಸದಲ್ಲಿ ಹೆಜ್ಜೆ ಇಡುವ ಮಾತೇ ಇಲ್ಲ. ಕಂದನೆ, ಕುಮಾರ, ನಿನಗೆ ಅಷ್ಟು ಹಠ ಇದ್ರೆ ನಿನ್ನ ಹೆತ್ತ ತಾಯಿ ಮತ್ತೆ ನನಗೆಷ್ಟಿರಬೇಕು? ನೀನು ಬಾರದ ಕೈಲಾಸಕ್ಕೆ ನಾನು ಕೂಡ ಹೋಗೆನು, ಯೋಚನೆ ಮಾಡು. ಅದು ನಿನ್ನಿಷ್ಟ. ಅಷ್ಟೇನಾ? ಅಷ್ಟೇನಾ? ಅಷ್ಟೇ. ಶ್ರೀಶೈಲ ಪರ್ವತದಲ್ಲಿ ಪಾರ್ವತಿ ನೆಲೆಸಿಹಳೆನೆ, ಅವಳಿಲ್ಲದ ಕೈಲಾಸದಲ್ಲಿ ಹೇಗೆ ಇರುವೆನೆನೆ? ಈ ಒಂಬಂಟಿಯ ಬದುಕು ತನ್ನಿಂದ ಆಗದೆನೆ. ಅರ್ಧನಾರೀಶ್ವರನು ತಾನು ಯೋಚಿಸುತ್ತ ಕೈಲಾಸವ ಬಿಟ್ಟು ತಾನು ಹೊರಟನು. ಶೈಲ ಪರ್ವತದಿ ತಾನೇ ಸೇರಿದ, ಪರ್ವತ ಲಿಂಗವೆನೇ ತಾನು ನೆಲೆಸಿದ. ಆ ತೀರದಲ್ಲಿ ಕೈಲಾಸದಲ್ಲಿದ್ದ ಉಮಾಮಹೇಶ್ವರರು ಶ್ರೀಶೈಲದಲ್ಲಿ ನೆಲೆಸಿದರು.